ಕಲ್ಯಾಣ್ ಕುಮಾರ್ ಅವರು ಚಿತ್ರರಂಗದಿಂದ ಸ್ವಲ್ಪ ಹಣ ಬಂದು ಕೂಡ್ಲೇ ಮತ್ತೆ ಅದನ್ನು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ನಿರ್ಮಾಣಕ್ಕೆ ಇಳಿದ್ರು, ನಿರ್ದೇಶನಕ್ಕೆ ಇಳಿದ್ರು, ಬೇಕಾದಷ್ಟು ಜನ ಕಲಾವಿದರನ್ನು ಬೆಳಕಿಗೆ ತಂದರು. ಆ ವಿಶೇಷಗಳ ಬಗ್ಗೆ ಹೇಳಿ ಸರ್. ಎಂದೂ ನಿನ್ನವನೇ ತೆಗೆದರು, ಎಂದೂ ನಿನ್ನವನೇ ಫಸ್ಟ್ ಪ್ರೊಡಕ್ಷನ್ ಅವ್ರದ್ದು. ಅದರಲ್ಲಿ ಮೇಕಪ್ ಇಲ್ಲ. ಹೌದು, ಮೇಕಪ್ ಇಲ್ಲ, ಎಲ್ಲರೂ ಡೈರೆಕ್ಟಾಗಿ ಆ್ಯಕ್ಟ್ ಮಾಡೋದು. ಹೌದು, ಅದು ಪ್ರವೊಂದು ಹೊಸ ಪ್ರಯೋಗ. ಆಮೇಲೆ ಪ್ರವಾಸಿ ಮಂದಿರ ತೆಗೆದರು, ಅದು ಸ್ಟುಡಿಯೋ ಇಲ್ಲ. ಸ್ಟುಡಿಯೋ ಇಲ್ಲದೇ ತೆಗೆದಂಥ ಫಸ್ಟ್ ಪಿಕ್ಚರ್ ಅದು ಪ್ರವಾಸಿ ಮಂದಿರ. ರಾಜಾಜಿನಗರದಲ್ಲಿ ಎನ್ ಜಿ ಎಫ್ ಇದು ಜಿ ಇದಿದ್ದಾರೆ, ಜಿ ಇ ಅನ್ನೋದೆಲ್ಲ ಪಕ್ಕದಲ್ಲಿ ಒಂದು ಪಾಳು ಮನೆ ಇತ್ತು, ಅಲ್ಲಿ ತೆಗೆದಿದ್ದದು. ಅವ್ರು ಕೋರ್ಟ್ ಕೇಸಲ್ಲಿ ಇತ್ತು, ಅಲ್ಲಿ ತೆಗೆದ್ರು. ಮೂರನೇ ಪಿಕ್ಚರು ಕಲ್ಲು ಸಕ್ಕರೆ, ಕಲ್ಲು ಸಕ್ಕರೆ ಅದು ಚಿಕ್ಕಮ್ಮ ಚಿಕ್ಕಮ್ಮ ನಾಟಕದ್ದು, ಅದು ಅಷ್ಟು ಸಕ್ಸಸ್ ಆಗಲಿಲ್ಲ. ಆಮೇಲೆ ಸ್ವಲ್ಪ ಏಟುಗಳು ಬಿತ್ತು, ಸ್ವಲ್ಪ ಏಟುಗಳು ಬಿತ್ತು. ಆಮೇಲೆ ಪೊಲೀಸ್ ತೆಗೆದ್ರು. ಪೊಲೀಸ್ ತೆಗೆದ್ರೆ ಏನು ಮಾಡ್ದೆ, ಫೈನಾನ್ಸ್ ರಿಲೀಸ್ ಮಾಡಲ್ಲ ಅಂದ್ಬಿಟ್ಟ. ಹೌದು, ಫೈನಾನ್ಸ್ ಮಾಡಿದ್ರು, ನಾನು ರಿಲೀಸ್ ಮಾಡಿಬಿಟ್ಟೆ, ನನಗೆ ಗೇಟ್ ಬಿಡುತ್ತೆ, ನಾನು ರಿಲೀಸ್ ಮಾಡಲ್ಲ ಅಂದ್ಬಿಟ್ಟ. ಪೊಲೀಸಲ್ಲಿ ಕಲ್ಪನಾ ಒಳ್ಳೆ ರೋಲ್ ಇತ್ತು ಕಲ್ಪನಾಗೆ. ಅದು ಆಗ ಪತ್ರಿಕೆಗಳಲ್ಲಿ ತುಂಬ ಸ್ಟಿಲ್ ನೋಡ್ತಾ ಇದ್ವಿ, ಪೊಲೀಸ್ ಚಿತ್ರ ಬರುತ್ತೆ 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 ಅಂತ. ನಮಗೂ ತುಂಬ ನಿರೀಕ್ಷೆ ಇತ್ತು, ಕಲ್ಯಾಣ್ ಕುಮಾರ್ ಕಲ್ಪನಾ ಒಳ್ಳೆ ಜೋಡಿ. ಆಮೇಲೆ ತಮಿಳಲ್ಲಿ ಒಂದು ಪಿಕ್ಚರ್ ತೆಗೆದರು, ಅದು ಶ್ರುತಿನ ಹಾಕ್ಕೊಂಡು ತೆಗೆದರು ಹೀರೋಯಿನ್ ಆಗಿ. ಆಮೇಲೆ ಸುನಿಲ್ ಕುಮಾರ್ ಇವನು ಸುನಿಲ್ ಪುರಾಣಿಕನ ಹಾಕಿ ಪಿಕ್ಚರ್ ಕಂಪ್ಲೀಟ್ ಆಯಿತು. ಫೈನಾನ್ಸರ್ ಏನು ಮಾಡಿಬಿಟ್ಟ, ನಾನು ಇದನ್ನು ರಿಲೀಸ್ ಮಾಡಿಸ್ಬಿಟ್ರೆ ನನಗೆ ದುಡ್ಡಿಗೆ ಅಂಕೊಂಬಿಡ್ತಾರೆ, ನಾನು ಮಾಡಿಸಲ್ಲ ಅಂದ್ಬಿಟ್ಟ. ಅದು ಕೂಡ ಹಾಕಿತ್ತು, ಭಾಳ ಚೆನ್ನಾಗಿತ್ತು ಅದು. ನೆಂಜಿಲ್ ಒರು ಉಂಜಲ್ ಅಂತ ತೆಗೆದರು, ಅದೆಲ್ಲ ಶ್ರುತಿ ಸುನಿಲ್ ಪುರಾಣಿಕ್ ಹೀರೋ ಹೀರೋಯಿನ್ ಆಗಿ ಬುಕ್ ಮಾಡಿದ್ರು. ಅದನ್ನು ಇದರಲ್ಲಿ ಈ ರೋಡ್ ಇದೆ ಸರ್, ಜಕ್ಕೂರ್ ಹತ್ರ ಆ ರೋಡಲ್ಲಿ ತೆಗೆದಿದ್ದು ಒಂದು ಮನೇಲಿ. ಅದನ್ನು ರಿಲೀಸ್ ಮಾಡಲಿಲ್ಲ, ಅದು ಅವ್ನು ಪ್ರೊಡ್ಯೂಸರ್ ರಿಲೀಸ್ ಫೈನಾನ್ಸರ್ ರಿಲೀಸ್ ಮಾಡಲಿಲ್ಲ, ಬಿಡಕ್ಕೆ ಬಿಡಲಿಲ್ಲ. ಹಾಗಾಗಿ ಕನ್ನಡದಲ್ಲಿ ಒಂದು ಸಿನಿಮಾ, ತಮಿಳಲ್ಲಿ ಒಂದು ಸಿನಿಮಾ, ಇವ್ರು ಮಾಡಿದ ಸಾಹಸಗಳೆಲ್ಲ ಹೋಯ್ತು, ಹೊಳೆಯಲ್ಲಿ ಹುಣಸೆ ಹಣ್ಣು ಕಿವಿಚದ ನಮ್ಮ ದುಡ್ಡು ಹೋಯ್ತು. ಆಗ ದುಡ್ಡು ಹೋಯ್ತು ಸರ್. ಇನ್ನಷ್ಟು ಕಲ್ಯಾಣ್ ಕುಮಾರ್ ಅವರನ್ನು ಕುರಿತಂತೆ ನಿಮ್ಮ ನೆನಪಿನಲ್ಲಿ ಏನೇನಿದೆ ಹೇಳಿ, ನಮ್ಮ ವೀಕ್ಷಕರು ಕಾತರರಾಗಿದ್ದಾರೆ ನಿಮ್ಮ ಮಾತುಗಳನ್ನು ಕೇಳೋದಕ್ಕೆ. ಸಾಮಾನ್ಯವಾಗಿ ಕಲ್ಯಾಣ್ ಕುಮಾರ್ ಅವರು ಥಿಯೇಟ್ರಿಗೆ ಹೋಗಿ ಸಿನಿಮಾಗಳು ನೋಡ್ತಾ ಇರಲಿಲ್ಲ, ಟಿ ವಿನಲ್ಲೂ ಅವ್ನು ನೋಡ್ತಾ ಇರಲಿಲ್ಲ. ಅದೇನೋ ಅವರ ಇದು ಬೇರೆಯವ್ರನ್ನ ಅನುಕರಣೆ ಆಗ್ಬಿಡುತ್ತೆ ಅಂತಾನೋ, ಅದು ಏನು ಐಡಿಯಾನೋ ಗೊತ್ತಿಲ್ಲ, ಅದು ನೋಡ್ತಾ ಇರಲಿಲ್ಲ. ಕೆಲವರಿಗೆ ಅಭ್ಯಾಸ ಇರಲ್ಲ. ಒಂದ್ಸಲ ನಾವು ಇದು ಕಸ್ತೂರಿ ನಿವಾಸ ಬೇರೆ ಲ್ಯಾಂಗ್ವೇಜಲ್ಲಿ ಬಂತು, ಆ ಲ್ಯಾಂಗ್ವೇಜ್ ಯಾವುದು ಅಂತ ಹೇಳಲ್ಲ. ಆವಾಗ ಕಲ್ಯಾಣ್ ಕುಮಾರ್ ನಮ್ಮ ಮನೇಲಿ ಇದ್ರು, ಚೌಕಣ್ಣ ಇದು ನೋಡು ಈ ಸಿನಿಮಾ ಕನ್ನಡದಲ್ಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗೋಯ್ತು, ಇವತ್ತಿಗೂ ಎಲ್ಲ ರಾಜ್ಕುಮಾರ್ ನೆನೆಸ್ಕೋತಾರೆ ಅಂತಂದ್ವಿ. ಅಷ್ಟೊತ್ತು ಖಾಲಿ 8-10 ವರ್ಷ 12 ವರ್ಷವೂ ಆಗೋಗಿತ್ತು ನಾವು ಕಸ್ತೂರಿ ನಿವಾಸ ಬಂದು. ಸರಿ ನೋಡಿದ್ರು ಏನು ಸುಮಾರಾಗಿದ್ದು, ಯಾಕೆ ಇದಕ್ಕೆ ಇಷ್ಟೊಂದು ಪಬ್ಲಿಸಿಟಿ ಅಂದರು. ಅಂದರೆ ಕಸ್ತೂರಿ ನಿವಾಸದ ಬೇರೆ ಭಾಷೆಯಲ್ಲಿ ಏನಿದೆ, ಏನಿದೆ ಅದರಲ್ಲಿ ಏನಿದೆ ಅಂತ ಕಾಮೆಂಟ್ ಮಾಡಿದ್ರು. ಅದಾಗಿ ಒಂದು 2 ತಿಂಗಳು ಏನಾಗಿದೆ, ತಿರ್ಗಾ ಕನ್ನಡದೇ ಕಸ್ತೂರಿ ನಿವಾಸ ಬಂತು. ನಾವೆಲ್ಲ ರಾಜ್ಕುಮಾರ್ ಫ್ಯಾನ್ಸು, ನಮ್ಮ ಮನೆಯಲ್ಲಿ ರಾಜ್ಕುಮಾರ್ದು ಅಥವಾ ಕನ್ನಡ ಫಿಲಮ್ ಅಂತ ಅಂದರೆ ಕಿಟಕಿ ಬಾಗಿಲೆಲ್ಲ ಕ್ಲೋಸ್ ಮಾಡಿಬಿಟ್ಟು ಕರ್ಟನ್ ಹಾಕ್ಬಿಟ್ಟು ಯಾರು ಮಾತಾಡಬಾರ್ದು. ಅವಾಗ ಕರೆಕ್ಟಾಗಿ ಇವರು ರೇವತಿ ಇದೇ ಮನೆಯಲ್ಲಿ, ರೇವತಿನೂ ಕಲ್ಯಾಣ್ ಕುಮಾರ್ ಬಂದರು. ಚೊಕಣ್ಣ ನೋಡು ನೋಡು ಇವಾಗ ಶುರು ಆಗತ್ತಿ ಬಾಬಾ ಅದು, ಅವರು ನೆಲದ ಮೇಲೆ ಕೂತ್ಕೊಳ್ಳೋದು, ಚಪ್ಪಂಗಾಲ ಹಾಕೊಂಡು ಕೂತ್ಕೊಂಡ್ವಿ, ಎಲ್ಲ ಇದಾಯ್ತು. ಅವ್ರ ಊಟ ಮಾಡ್ಬಿಡ್ತೀವಿ ಅದು, ಬೇಡ ಬೇಡ ಊಟ ಮಾಡ್ಕೊಂಬಂದಿನಿ ಫಸ್ಟ್ ನೋಡ್ಬೋಣ ಅಂದರು. ಡಿಸ್ಟರ್ಬ್ ಆಗ್ಬಿಡುತ್ತಲ್ಲ ಅಲ್ಲಿ. ಸರಿ ಸಿನಿಮಾ ಆಯಿತು, ಸಿನಿಮಾ ಎಲ್ಲ ನೋಡಾಯಿತು. ಸರಿ ಮನೇಲಿ ಇವರೆಲ್ಲ ಅಳಬೇಕಲ್ಲ, ಕಸ್ತೂರಿ ವಾಸ ನೋಡಿದ್ಮೇಲೆ ಮನೆಯವರೆಲ್ಲ ಅಳ್ತಾ ಇದ್ದಾರೆ, ನಂತ ನನ್ನ ಹೆಂಡತಿ ನನ್ನ ತಂಗಿಯರು ಎಲ್ಲ ಮನೆಯವರೆಲ್ಲ ಅಳ್ತಾ ಇದ್ದೀವಿ, ನಾವು ಕೂಡ ಅಳ್ತಾ ಇದೀವಿ. ಆಮೇಲೆ ಒಂದು 5-10 ನಿಮಿಷ ಆದ್ಮೇಲೆ ಕಟ್ಟನ್ ತೆಗೆದ್ವಿ. ಕಟ್ ಅಂತಂದ್ರೆ ಇವನು ಅಳ್ತಾ ಇದ್ದಾರೆ ಕಲ್ಯಾಣ್ ಕುಮಾರು. ಏನು ಚೊಕ್ಕಣ್ಣ ಅಂದರೆ ಅವನೇ ಕಣೋ ರಾಜ, ಅವನೇ ಕಣೋ ರಾಜ, ಹೆಂಗೆ ಮಾಡಿದ ನಳಿಸ್ಬಿಟ್ನಲ್ಲೋ, ಅವನು ಅಳಲಿಲ್ಲ ನಮ್ಮನ್ನು ಅಳಿಸ್ಬಿಟ್ನಲ್ಲೋ, ಹಿ ಇಸ್ ಗ್ರೇಟ್ ಅಂದರು. ದಟ್ ಈಸ್ ಆಲ್ ಹಿ ವಾಸ್ ಹ್ಯಾವಿಂಗ್ ದ ಒಪಿನಿಯನ್ ಅಬೌಟ್ ರಾಜ್ಕುಮಾರ್. ಅಂಡ್ ವಿ ಆರ್ ಪ್ರೌಡ್ ಟು ಸೇ ದಟ್ ಹಿ ವಾಸ್ ಎ ಫ್ಯಾನ್ ಆಫ್ ದಿಸ್ ಮ್ಯಾನ್. ಬೇರೆಯವ್ರು ಏನು ಹೇಳ್ತಾರೆ ನಮಗೆ ಬೇಡ, ಅದು ವಿ ಫೀಲ್ ವಾಟ್ ಈಸ್ ಇದು. ಸೊ ಇವತ್ತಿಗೂ ಅಷ್ಟೇ ನಾವು ಭಾಳ ಸಂತೋಷ ಪಡ್ತೀವಿ. ಇವಾಗಲೂ ಕಸ್ತೂರಿ ನಿವಾಸ ಬಂದು ನೋಡ್ತೀವಿ, ಇರೋ ಫ್ಯಾಕ್ಟ್ ಹೇಳ್ತೀವಿ. ಇಲ್ಲಿ ನಮ್ಮ ಮನೇಲಿರೋಂಥ ಮಕ್ಕಳು ಎಲ್ಲರೂ ರಾಜ್ಕುಮಾರ್ ಫ್ಯಾನ್ಸು. ನಾವೆಲ್ಲ ಹಳೆ ಫಿಲಮ್ಸ್ಗೆ ಇಷ್ಟಪಟ್ಟರೆ ಅವರು ಹೊಸ ಫಿಲಮ್ಸ್ ಇಷ್ಟಪಡ್ತಾರೆ ಅಷ್ಟೇ. ಸೊ ನಮ್ಮ ಫ್ಯಾಮಿಲಿಯೆಲ್ಲ ಪೂರ ಎವ್ರಿಬಡಿ ಇನ್ಕ್ಲೂಡಿಂಗ್ ಮೈ ಬ್ರದರ್ಸ್ ಸಿಸ್ಟರ್ಸ್ ಆರ್ ಮೈ ಕಸಿನ್ಸ್ ಎವ್ರಿಬಡಿ ವಿ ಸಿ ರಾಜ್ಕುಮಾರ್ ಫಿಲಮ್ಸ್ ಆ್ಯಂಡ್ ವಿ ಆರ್ ಹ್ಯಾಪಿ, ವಿ ಆರ್ ಪ್ರೌಡ್ ಆಫ್ ದೆಮ್. ಕನ್ನಡ ಇರೋವರೆಗೂ ರಾಜ್ಕುಮಾರ್ ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ಹೆಸರು ಹೋಗೋದೇ ಇಲ್ಲ, ಅವ್ರ ಮೂವರ ಹೆಸರು ಶಾಶ್ವತ. ಖಂಡಿತ ಹೌದು ಸರ್. ಆಮೇಲೆ ಕನ್ನಡದಲ್ಲಿ ಭಾಳ ಒಳ್ಳೊಳ್ಳೆ ಸಕ್ಸಸ್ಫುಲ್ ಫಿಲಮ್ಸ್ ಬಂತು. ತಾಯಿ ಕರುಳು ಒಂದು ಸೈಡ್ ಸುಟ್ಕೊಂಡಿದ್ದಾನೆ, ಹೌದು ಅದು ಇಟ್ ವಾಸ್ ಎ ಹಿಟ್ ಪಿಕ್ಚರ್ ಇನ್ ಕನ್ನಡ.
ಆ್ಯಂಡ್ ಹಿ ಗಾಟ್ ಒಳ್ಳೆ ಹೆಸರು ಅವಾರ್ಡ್ಸು ಎಲ್ಲ ಬಂತು. ಜಿ ವಿ ಅಯ್ಯರ್ ಅವರಿಗೆ ಫೇವರೇಟ್ ಆರ್ಟಿಸ್ಟ್ ಕಲ್ಯಾಣ್ ಕುಮಾರ್ ಅವರು. ಆಮೇಲೆ ಬಂಗಾರಿ ತೆಗೆದರು. ಅದರಲ್ಲಿ ನಾ ಹುಟ್ಟಿ ಬೆಳೆದದ್ದು ಕನ್ನಡ ನಾಡು ಅನ್ನ ಹಾಡಿದ್ರು. ಆ್ಯಕ್ಚುಯಲಿ ಮುತ್ತೈದೆ ಭಾಗ್ಯದಲ್ಲೇ ಫಸ್ಟು ಕನ್ನಡ ಭಾಗ್ಯ ಹಾಡಿದ್ದಾರೆ ಜನ. ಅದನ್ನ ಡ್ಯಾನ್ಸ್ ಮಾಡಿಸಿದ್ದಾರೆ ಮುತ್ತೈದೆ ಭಾಗ್ಯದಲ್ಲಿ. ನಮ್ಮೂರೇ ಅದೇ. ಆಮೇಲೆ ಅವ್ರು ಯಾವ್ಯಾರೋ ಇಂಟರ್ವ್ಯೂನಲ್ಲಿ ಯಾರೋ ಹೇಳಿದ್ರು, ಆ ಕಾಲದಲ್ಲಿ ಸದಾರಮೆ ಹಾಡಿದೆಯಲ್ಲ, ಸರಿ ಸರಿ ಮುಂದೆ ಸರಿ, ಕಿರಿ ಕಿರಿ ಹೆಲ್ಲು ಕಿರಿ, ಈ ಥರ ಹಾಡು ಬಂದಿರೋ ಫಸ್ಟೇ ಕನ್ನಡದಲ್ಲಿ, ಬೇರೆ ಯಾವ ಲ್ಯಾಂಗ್ವೇಜಲ್ಲೂ ಇಲ್ಲ ಅಂತ. ಆ ಕಾಲದಲ್ಲಿ ಪಿಕ್ಚರ್ ತೆಗಿಬೇಕಾದ್ರೆ ಎರಡು ಭಾಷೆಯಲ್ಲಿ ತೆಗೆಯೋರು ಸರ್. ಫಾರ್ ಎಕ್ಸಾಂಪಲ್ ಗಾಳಿ ಗೋಪುರ, ಅದು ಗಾಲಿ ಮೇಡಲು ಅಂತ ಎನ್ ಟಿ ರಾಮರಾವ್ ಅವರು ಮಾಡಿದ್ರು. ಕನ್ನಡದಲ್ಲಿ ರಾಜ್ಕುಮಾರು, ಕಲ್ಯಾಣ್ ಕುಮಾರು ಇಲ್ಲ, ಅದರಲ್ಲಿ ಗಾಳಿ ಗೋಪುರ ಗೆಸ್ಟ್ ಆಗಿದೆ. ಗೌರವ ಪಾತ್ರ ಭೂದಾನ ಕನ್ನಡದಲ್ಲಿ ಅಷ್ಟು ಸಕ್ಸಸ್ ಆಗಲಿಲ್ಲ, ಆದರೆ ತಮಿಳಲ್ಲಿ ಅದು ಸಕ್ಸಸ್ ಆಗೋಯ್ತು. ತಮಿಳಲ್ಲಿ ಸಕ್ಸಸ್ ಆಗೋಯ್ತು, ಅದು ಶಿವಾಜಿ ಗಣೇಶನ್ ಮಾಡುವ ಸಕ್ಸಸ್ ಆಗೋಯ್ತು ಆ ಫಿಲಮ್ ಅಂತ ಹೇಳ್ತಾರೆ, ನಮಗೆ ಗೊತ್ತಾಗಲ್ಲ ಕಮರ್ಷಿಯಲ್ಲು. ಬಟ್ ಭೂದಾನ ಇವತ್ತಿಗೂ ನೋಡಿದ್ರು ತುಂಬ ಚೆನ್ನಾಗಿದೆ, ಇವತ್ತಿಗೂ ತುಂಬ ಚೆನ್ನಾಗಿದೆ. ಅದೆಲ್ಲ ಮಿಕ್ಕಿದ್ದೆಲ್ಲ ಅವರವ್ರ ಕಾಮೆಂಟ್ಸ್ ಅದು ನಮಗೆ ಗೊತ್ತಾಗೋದಿಲ್ಲ. ಸರ್, ಕಲ್ಯಾಣ್ ಕುಮಾರ್ ಅವರ ಚಿತ್ರ ಜೀವನದ ಬಗ್ಗೆ, ಜೊತೆಗೆ ಅವರ ಬದುಕಿನ ಬಗ್ಗೆ, ಕುಟುಂಬದವ್ರ ಜೊತೆಗೆಲ್ಲ ಅವರು ಹೇಗೆ ಒಡನಾಟ ಇಟ್ಕೊಂಡಿದ್ದು, ಇದ್ರ ಬಗ್ಗೆ ಎಲ್ಲ ತುಂಬ ವಿಚಾರಗಳನ್ನು ಹೇಳಿದ್ದೀರಿ. ನಮಗೆ ಅದನ್ನು ಕೇಳಿ ಭಾಳ ಸಂತೋಷ ಆಯಿತು. ನಮ್ಮ ವೀಕ್ಷಕರು ಖಂಡಿತವಾಗಿಯೂ ಇದನ್ನು ಎಂಜಾಯ್ ಮಾಡ್ತಾರೆ. ಈ ಸಿನಿಮಾ ವಿಚಾರಗಳನ್ನು ಬಿಟ್ಟು ನಿಮ್ಮ ಕುಟುಂಬದ ಜೊತೆ ಕಲ್ಯಾಣ್ ಕುಮಾರ್ ಅವರ ನೆನಪುಗಳು ಇನ್ನೇನಾದರೂ ಇದ್ದರೆ ಹೇಳಿ ಸರ್. ಅವನಿಗೆ ಸ್ವಲ್ಪ ದೇವರು, ದೇವಸ್ಥಾನ ಅಂದರೆ ಭಕ್ತಿ ಜಾಸ್ತಿ ಸರ್. ಹಾಂ, ಸುಮ್ಮನೆ ಇದ್ದರೆ ಏ ನಡೀ ಹೋಗೋಣ ಅಂತ ಹೇಳಿದ್ದು ಎಲ್ಲ, ಯಾವುದೋ ಒಂದು ದೇವಸ್ಥಾನ, ಬೆಂಗಳೂರು ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಹೋಗ್ತಾ ಇದ್ವಿ. ಹೋಗಿ ಅಲ್ಲಿ ದೇವ್ರು ನೋಡ್ಕೊಂಡು ಬರ್ತಾರೆ. ದೇವರಲ್ಲಿ ಯಾವುದೇ ದೇವಸ್ಥಾನ ಆಗಲಿ, ಈ ದೇವರು ಆ ದೇವರು ಭೇದ ಭಾವನೆ ಇಲ್ಲ. ಅಮ್ಮನವರು ಯಾವ ದೇವಸ್ಥಾನ ಆದರೂ ಹೋಗೋದೆ. ಗೊರವನಹಳ್ಳಿ ಲಕ್ಷ್ಮಿ ಕೂಡ ಹೋಗಿದ್ವಿ. ಆಮೇಲೆ ಎಲ್ಲ ದೇವಸ್ಥಾನಗಳು ಹೋಗಿದ್ವಿ. ದೇವಸ್ಥಾನಗಳು ಹೋಗೋದು ಆತನಿಗೆ ತುಂಬ ಇದಿತ್ತು, ಆಸೆ ಇತ್ತು. ಆಮೇಲೆ ಯಾವ ದೇವಸ್ಥಾನ ಕೇಳಿದ್ರು ಇಂಥ ಕಡೆ ಇದೆ ಹೀಗಿದೆ ಅಂತ ಆತ ಹೇಳ್ತಾ ಇದ್ರು. ಅಷ್ಟು ಅವರಿಗೆ ದೇವರಲ್ಲಿ ಭಕ್ತಿ ಇತ್ತು. ಇನ್ನು ಮಿಕ್ಕಿದ್ದೆಲ್ಲ ನಾಟ್ ಮಚ್ ರಿಲಿಜಿಯಸ್. ಸ್ನಾನ ಮಾಡೋದು, ದೇವರ ವಿಷ್ಣು ಸಹಸ್ರನಾಮ ಹೇಳೋದು, ನಮಸ್ಕಾರ ಮಾಡೋದು ಅಷ್ಟೇ. ಯಾವಾಗ ಸ್ನಾನ ಮಾಡ್ತಾ ಇದ್ದೆ ಆವಾಗ ಹೇಳೋದು, ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಬೇಕು ಅಂತಿಲ್ಲ, ಎದ್ದು ಏನು ಮಾಡೋದು. ಆಮೇಲೆ ಇಲ್ಲೇ ಬಾತ್ರೂಮ್ ಹೀಗೆ ಇರಬೇಕು, ಇಲ್ಲೇ ಇರಬೇಕು ಅಂತ ಅವೆಲ್ಲ ಏನೂ ಇಲ್ಲ. ನಮ್ಮ ಮನೆಯಲ್ಲಿ ಎಲ್ಲಿ ಬೇಕಾದರೂ ಹೋಗೋರು, ಎಲ್ಲಿ ಬೇಕಾದರೂ ಮಾಡೋರು, ಎಲ್ಲಿ ಬೇಕಾದರೂ ಇರೋರು. ಸೊ ಅತ್ತ ಏನು ಡಿಫ್ರೆನ್ಸ್ ಇಲ್ಲ. ಮನೆಯಲ್ಲಿ ಯಾರು ಒಂದು ಮಗು ಆದರೂ ಅದನ್ನು ಮಾತಾಡದೆ, ರೇಗಿಸೋದೆ, ಗಲಾಟೆ ಮಾಡೋದೆ, ಕುಸ್ತಿ ಆಡೋದೆ ಇದೆ ಆತನಿಗೆ. ಹಾಗೆ ದೊಡ್ಡವ್ರ ಹತ್ರನೂ ಹಾಗೇನೆ. ನಮ್ಮ ಅಪ್ಪ ಅಮ್ಮನ ಕಂಡ್ರೆ ಭಾಳ ಪ್ರೀತಿ, ಹಾಗೆ ನಮ್ಮ ದೊಡ್ಡ ಸೋದರ ಮಾವನ ಕಂಡ್ರೆ ಭಾಳ ಪ್ರೀತಿ. ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ದೇವರ್ ಆಲ್ ವೆರಿ ಗುಡ್. ನಿಮ್ಮ ಪತ್ನಿಯವರ ಜೊತೆ ಅದು ನಂದು ಲವ್ ಮ್ಯಾರೇಜು ಸರ್. ಕಲ್ಯಾಣ್ ಕುಮಾರ್ ಹೆಂಡತಿ ಬಂದು ಅಯ್ಯಂಗಾರರು, ನನ್ನ ಹೆಂಡತಿ ಬಂದು ಮಾದೂರು. ಸೊ ಆಲ್ ದಿ ಪೀಪಲ್ ಬಾಯ್ಕಾಟೆಡ್ ಮೈ ಮ್ಯಾರೇಜ್, ಆಲ್ ಮೈ ರಿಲಿಜಿಯನ್, ಮೈ ಫ್ಯಾಮಿಲಿ ಮೆಂಬರ್ಸ್. ಕಲ್ಯಾಣ್ ಕುಮಾರ್ ಅವರಿಗೆ ಆದ ಅನುಭವನೇ ನಿಮಗೂ ಆಯಿತು? ಆಲ್ ಬಾಯ್ಕಾಟೆಡ್. ಅವತ್ತು ರಾತ್ರಿ ಅವತ್ತು ಭಾರತಿ ಅಮರ ಭಾರತಿ ಪಿಕ್ಚರ್ ಶೂಟಿಂಗ್ ಇತ್ತು, ಅಮರ ಭಾರತಿ. ಸೊ ಅದಕ್ಕೋಸ್ಕರ ರಾತ್ರಿ ಅವನು 11 ಗಂಟೆಗೆ ಬಂದ. ಅವ್ನು ಸಾಮಾನ್ಯ ಅವ್ನು ನಿಶಾಚಾರ ಅಂತಲೇ ಹೇಳೋದು, 11 ಗಂಟೆಗೆ ಬಂದ. ಇನ್ನೂ ಒಂದು ಇನ್ಸ್ಟೆನ್ಸ್ ಹೇಳಬೇಕು ಅಂದರೆ, ಹಾಗಾಗಿ ನನ್ನ ಹೆಂಡತಿ ನನ್ನ ಮನೆ ಸೇರಿದ ಮೇಲೆ ಶಿ ಬಿಕೇಮ್ ಒನ್ ಆ್ಯಂಡ್ ಬೇರೆಯವರ ಸೊಸೆಯರಿಗಿಂತ ನನ್ನ ಹೆಂಡತಿ ಭಾಳ ಪ್ರಚಾರಕ್ಕೆ ಬಂದಳು. ನಮ್ಮ ಫ್ಯಾಮಿಲಿ, ಹೋಲ್ ಫ್ಯಾಮಿಲಿ. ಆ್ಯಂಡ್ ಅವಳು ಮಾಡಿಕೊಟ್ಟಿದ್ದು, ನಮ್ಮಮ್ಮ ಹೋದ್ಮೇಲೆ ಅವಳೇ ಮನೆ ಯಜಮಾನಿ. ಸೊ ಅವಳು ಮಾಡಿಕೊಟ್ಟಿದ್ದು ಕಾಫಿನೇ ಬೇಕು. ಆಮೇಲೆ ತಿಂಡಿ ತೀರ್ಥದಲ್ಲಿ ಏನು ವ್ಯತ್ಯಾಸ ಇಲ್ಲ, ಆಲೂಗೆಡ್ಡೆ ಒಂದು ತಿಂತಾ ಇರಲಿಲ್ಲ ಅಷ್ಟೇ. ಇನ್ನೇನು ಏನು ಬೇಕಾದರೂ ಆಗೋದು, ಆಲೂಗೆಡ್ಡೆ ಮೈ ಬರುತ್ತೆ ಅಂತ ತಿಂತಾ ಇರಲಿಲ್ಲ ಅಷ್ಟೇ. ಇನ್ನೆಲ್ಲ ಏನು ಮನೇಲಿ ಯಾರು ಅಡುಗೆ ಮಾಡ್ತೀವಿ ಅದೇನೆ, ಇದು ಬೇಕು ಅದು ಬೇಕು ಅಂತ ಏನೂ ಇಲ್ಲ. ಆ್ಯಂಡ್ ಹಿ ವಾಸ್ ಪ್ರೌಡ್ ಆಫ್ ಹಿಸ್ ಫ್ಯಾಮಿಲಿ ಮೆಂಬರ್ಸ್. ಈಸ್ ಪ್ರೌಡ್ ಆಫ್ ಹಿಸ್ ಫ್ಯಾಮಿಲಿ ಮೆಂಬರ್, ಹೂ ಎವರ್ ಮೇ ಬಿ, ಲೆಟ್ ಇಟ್ ಬಿ ಎ ಸಿರ್ ಗ್ರ್ಯಾಂಡ್ ಸನ್ ಇಲ್ಲ, ಆರ್ ಮೇ ಬಿ ಎ ಡಾಟ್ರ್ ಇಲ್ಲ, ಹೂ ಎವರ್ ಮೇ ಬಿ ಅ ಸನ್ಸ್. ನಾವೆಲ್ಲ ಮಕ್ಕಳು ಥರನೇ ಅವನಿಗೆ, ಆ ಥರನೇ ಅವರು ಬಿಹೇವ್ ಮಾಡ್ತಾಯಿದ್ರು. ಇಟ್ ಮೇ ಇಟ್ ಮೇ ನಾಟ್ ಬಿ ಮೀ ಮೈ ಸೆಲ್ಫ್, ನನ್ನ ಕಸಿನ್ಸ್ ಇರ್ಬೋದು. ಒಂದೇನು ಅಂತಂದರೆ, ನನ್ನ ಕರ್ಕೊಂಡು ಹೋದರೆ ಎಂಥ ದೊಡ್ಡ ಮನುಷ್ಯ ಆಗಿರಲಿ, ಫಸ್ಟು ನನ್ನ ಇಂಟ್ರೊಡ್ಯೂಸ್ ಮಾಡಿ, ಈಸ್ ಮೈ ನೆವ್ಯು, ಈಸ್ ಅನ್ ಅಸ್ಟೆಂಟ್ ಇಂಜಿನಿಯರ್, ಇಸ್ ಡಿವಿಜನಲ್ ಇಂಜಿನಿಯರ್ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡೇ ಆಮೇಲೆ ಮುಂದಕ್ಕೆ ಮಾತು. ದಿಸ್ ಹೋಲ್ಡ್ಸ್ ಗುಡ್ ಈವನ್ ವೆನ್ ಯು ಮೆಟ್ ಇನ್ ಮಡ್ರಾಸಲ್ಲಿ ಇದು ಮಾಡಿದ್ವಾಗ, ಶಿವಾಜಿ ಗಣೇಶನಿಗೆ, ಜೈಮಿನಿ ಗಣೇಶನಿಗೆ ಯಾರನ್ನೇ ಮೀಟ್ ಮಾಡಲಿ, ಇವನು ನಮ್ಮ ಇದು. ಒಂದು ಸಲ ನಮ್ಮ ಅಜ್ಜ ಅಜ್ಜಿ ತಾಯಿ ಅಂದರೆ ನಮ್ಮ ಕಲ್ಯಾಣಮ್ಮನ ರಾಘವಾಚಾರ್ಯನ ಮಡ್ರಾಸಕ್ಕೆ ಕರ್ಕೊಂಡು ಹೋದ, ಪ್ಲೇಮೌತ್ ಕಾರಲ್ಲಿ ಕರ್ಕೊಂಡು ಹೋದ. ಕರ್ಕೊಂಡೋಗಿ ಅವಾಗ ಭಾಳ ವಯಸ್ಸಾಗಿತ್ತು ಅವ್ರಗಳಿಗೆ. ನಾನು ಶೂಟಿಂಗಲ್ಲಿ ಇರ್ತೀನಿ, ಕರ್ಕೊಂಬರ್ತಾನೆ ಡ್ರೈವರು ಅಂತೇಳಿ
ಹೋದಾಗ ಸತ್ಯ ಸ್ಟುಡಿಯೋಸಲ್ಲಿ ಪಾಶಮ್ ಅನ್ನೋ ಪಿಕ್ಚರು ಶೂಟಿಂಗ್ ನಡೀತಾ ಇತ್ತು. ಎಮ್ ಜಿ ಆರ್ ನೋಡಿದ್ರಂತೆ, ವರ್ಡ್ ಬಂದು ತಬ್ಕೊಂಡು ಇವ್ರು ಯಾರು ಅಂತ ಕೇಳಿದ್ರಂತೆ. ಇವರು ಕಲ್ಯಾಣ್ ಕುಮಾರ್ ತಾಯಿ ತಂದಿದ್ರೆ ಅವಾಗ ಭಾಳ ಖುಷಿ ಆಗ್ಬಿಟ್ರಂತೆ ಅವರು. ಹಾಲ್ ತರಿಸಿ ಕೊಟ್ಟು ಆವಾಗ ಕಲ್ಯಾಣ್ ಕುಮಾರ್ ಓಡ್ ಬಂದಂತೆ. ಜಯ ಶ್ರೀ ಶಿವಾಜಿ ಗಣೇಶನ್ ಆಗಿರ್ಬೋದು, ಅವ್ರ ನಮ್ಮ ಅಜ್ಜಿಯವರಿಗೆ ಯಾರು ಅಂತ ದೊಡ್ಡ ಮನುಷ್ಯ ಅಂತೀನಿ ಅವ್ರಿಗೆ ಗೊತ್ತಿಲ್ಲ ಪಾಪ, ಅವ್ರ ದೇವರ್ ನಾಟ್ ನೋ ಹಿಂಗೆ ಆ ತರಹ ಒಡ ಇದು ಅವರಿಗೆ ಅದೃಷ್ಟ ಇತ್ತು ಸರ್. ಆಮೇಲೆ ಕಲ್ಯಾಣ್ ಕುಮಾರ್ ತಾಯಿ ಥರನೇ ಇವರಿದ್ದರು ಮುಖ ಎಲ್ಲ. ಇನ್ನೊಂದು ಇನ್ಸಿಡೆನ್ಸ್ ಹೇಳಬೇಕು ಅಂದರೆ, ಒಬ್ಬರು ಯಾರೋ ಒಬ್ಬರು ನಮ್ಮ ರಿಲೇಷನ್ ಒಬ್ಬರು ಸೈಟ್ ತೊಗೊಳಕ್ಕೆ ಬಂದವ್ರು, ನಾನು ಯಾರು ಏನು ಅಂತಲೇ ಗೊತ್ತಿಲ್ಲ. ನಮ್ಮ ತಾಯಿಯವ್ರು ಫೋಟೋ ನೋಡ್ತಾ ಇದ್ದಾರೆ ಅವ್ರ ಕಡೆ ಒಬ್ಬರು, ಅಲ್ಲಿ ದುಡ್ಡು ವ್ಯವಹಾರ ಅಂತ ಹಾಲು ಕರ್ಕೊಂಡು ಹೋದೆ. ಅವರು ಸರ್ ನಮ್ಮ ಯಾರು ತಾಯಿ ಯಾರು ಅಂತ ಕೇಳಿದ್ರು. ನಾನು ನಮ್ಮ ತಾಯಿ ನಮ್ಮ ತಾಯಿ ನಮ್ಮ ತಂದೆ ನಮ್ಮ ಅಜ್ಜ ನಮ್ಮ ಅಜ್ಜಿ ಅಂತ ಹೇಳಿದೆ. ಇಲ್ಲ ಸರ್ ಅವ್ರು ಯಾರು ಅಂದರು. ನಾನು ನಮ್ಮ ತಾಯಿ ರೀ ಯಾಕೆ ಹಂಗೆ ಕೇಳ್ತೀರಾ ಅಂದೆ. ನನಗೇನು ಗೊತ್ತು ಏನು ಕೇಳಿದೆ. ಇಲ್ಲ ಸರ್ ಅವರು ಆರ್ಟಿಸ್ಟ್ ಇರಬೇಕು ಅಂದರು. ಖಂಡಿತ ಇಲ್ಲಪ್ಪ ಅವ್ರು ಪಕ್ಕ ಹೌಸ್ ವೈಫು, ಇನ್ನೇನು ಆರ್ಟಿಸ್ಟ್ ಇಲ್ಲ ಅಲ್ಲ ಅಂದೆ. ಸ್ವಲ್ಪ ಹೊತ್ತಾದ ಹಾಗೇ ನೋಡ್ತಾ ಇದ್ದಾರೆ ಅವರು. ಆಮೇಲೆ ಇಲ್ಲ ಸರ್ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂದರು. ನನಗೆ ಅವಾಗ ಫ್ಲ್ಯಾಶ್ ಆಯಿತು, ಓ ಕಲ್ಯಾಣ್ ಕುಮಾರ್ ಬಗ್ಗೆ ಕೇಳ್ತಾರೆ ಅಂತ. ಕಲ್ಯಾಣ್ ಕುಮಾರ್ ಬಗ್ಗೆ ಕೇಳ್ತೀರಿ ಅಂದರೆ ಏನು ಸರ್ ನೀವು ಅವ್ರು ನೋಡಿದ್ರೆ ಹೇಳ್ಬೋದು ಅಂತಂದರು. ನಮಗೆ ಗೊತ್ತಾಗೋದಿಲ್ಲ ಅಡ್ಕ ತಂಗಿ ಹೇಳು ಅಂತ. ಕಲ್ಯಾಣ್ ಕುಮಾರ್ ಅವರ ಹೋಲಿಕೆ ಇದೆ, ಇದು ಹೋಲಿಕೆ ಇದೆ ಅಂತ. ಅದು ಫೋಟೋ ಅದರ ಆ್ಯಕ್ಚುಲಿ ಆ ಫೋಟೋ ಅಷ್ಟು ಪ್ಯಾಯ್ದಾಗಿಲ್ಲ. ನಿಮಗೆ ಬೇಕಾದರೆ ನಾನು ಅವರ ಅಣ್ಣ ತಮ್ಮಂದರು ಇರೋದು ವಿಡಿಯೋ ಕೊಡ್ತೀನಿ, ಅದು ಕೊಡ್ತೀನಿ. ಆಮೇಲೆ ಅವರ ತಾಯಿ ತಂದೆ ಮಧ್ಯ ಇವ್ರ ಫೋಟೋ ತೆಗೆಸ್ಕೊಂಡು ಚಿಕ್ಕ ವಯಸ್ಸಿನ ಫೋಟೋ ಕೊಡ್ತೀನಿ. ನಿಮ್ಗೆ ಇನ್ನೇನು ಬೇಕಾದರೂ ಇನ್ಫಾರ್ಮೇಷನ್ ಬೇಕಾದರೆ ಕೊಡ್ತೀನಿ. ಯಾಕೆಂದರೆ ನಾವು ಕತೆ ಪುಸ್ತಕ ಬರೆಯೋದಕ್ಕೋಸ್ಕರ ಎಲ್ಲರನ್ನು ಮೀಟ್ ಮಾಡಿದ್ವಿ. ಸೊ ತಮಗೆ ಯಾವಾಗ ಸಮಯ ಆಗುತ್ತೆ ನಾನೆಲ್ಲ ತೆಗೆದಿಟ್ಟಿರ್ತೀನಿ, ತಾವು ನೋಡಬಹುದು, ತಮ್ಗೆ ಯಾವ್ದು ಬೇಕಾದರೂ ತೊಗೋಬಹುದು. ಖಂಡಿತ ನಮಗೂ ಒಂದು ಆಸೆ ಏನು ಅಂದರೆ, ನೀವು ಏನೇನು ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದೀರಿ ಅದನ್ನು ಇಟ್ಕೊಂಡು ಕಲ್ಯಾಣ್ ಕುಮಾರ್ ಅವರ ಜೀವನ ಗಾಥೆಯನ್ನು ಮತ್ತೊಮ್ಮೆ ಒಂದು ಪುಸ್ತಕ ರೂಪದಲ್ಲಿ ತರಬೇಕು ಅನ್ನೋ ಆಸೆ ನಮಗೆ. ತಾವು ಕೋಆಪರೇಟ್ ಮಾಡೋಣ, ನಿಮ್ಮ ಸಹಕಾರದಿಂದ ಖಂಡಿತವಾಗಿ ಅದು ಸಾಕಾರ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಪಾಪ ಅವ್ರು ತುಂಬ ಕಷ್ಟಪಟ್ಟರು, ಏನು ದುರದೃಷ್ಟ ಅವರು ಹೋಗೇ ಬಿಟ್ಟರು ಪಾಪ. ಭಾಳ ಕಷ್ಟಪಟ್ಟರು ಅವರು, ಡಾಕ್ಟರ್ ಮೋಹನ್ ಕುಮಾರ್ ಅವರು ಭಾಳ ಕಷ್ಟಪಟ್ಟರು. ನಾನು ಅವರು ದ್ವಾರಕಿ ಅಂತ ನನ್ನ ಕಸಿನ್ ಇದ್ದಾನೆ, ನಾವು ಮೂವರು ಭಾಳ ಕಡೆ ಹೋಗ್ತಾ ಇದ್ವಿ, ಹೋಗಿ ಎಲ್ಲರೂ ಮೀಟ್ ಮಾಡಿ. ಯಾಕೆಂದರೆ ನಾವು ಸಿನಿಮಾ ಒಳಗಡೆ ಏನಾಗ್ತಾಯಿದೆ ನಮ್ಗೆ ಗೊತ್ತಿಲ್ಲ. ಸಿನಿಮಾ ಒಳಗಡೆ ಏನಾಗ್ತಾಯಿದೆ ನಾವು ಮನೆಯವರು ಮನೆಯವರು ಅಷ್ಟೇ. ಹೌದು, ಸಿನಿಮಾ ಒಳಗಡೆ ಏನಾಗ್ತದೆ ಅದೆಲ್ಲ ನಾವು ಇವತ್ತಿಗೂ ಗೊತ್ತಿಲ್ಲ, ಅವತ್ತಿಗೂ ಗೊತ್ತಿಲ್ಲ. ಯಾವುದೋ ಒಂದು ಎರಡು ಇನ್ಸ್ಟೆನ್ಸ್ ಹೇಳಿದ್ದೀನಿ ಅಷ್ಟೇ. ಹಾಗೆಯೇ ವೀಕ್ಷಕರಿಗೆ ಸಿನಿಮಾ ಬಗ್ಗೆ ಗೊತ್ತಿರುತ್ತೆ, ಕುಟುಂಬದೊಳಗೆ ಏನಾಗ್ತಾ ಇರುತ್ತೆ ಅಂತ ಗೊತ್ತಿರೋದಿಲ್ಲ. ಅದಕ್ಕೆ ನಿಮ್ಮಂಥವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಅಲ್ಲ, ಈ ಆರ್ಥಿಕ ಸ್ಥಿತಿ ಯಾವುದೋ ಒಂದು ಇದರಲ್ಲಿ ನೋಡಿದೆ, ಹೊಟ್ಟೆಗಿಲ್ದೇ ಜನ್ಮ ನೆಲದ ಮೇಲೆ ಹರ್ಕಲು ಬಟ್ಟೆ ಹಾಕೊಂಡು, ಅವೆಲ್ಲ ಸುಳ್ಳು ಸರ್, ಸುಳ್ಳು ಅವೆಲ್ಲ ಸುಳ್ಳು. ಬೇಕಾದಷ್ಟು ಬಟ್ಟೆಗಳಿತ್ತು, ಆದ್ದರಿಂದ ಬಟ್ಟೆಗಳು ಇದು. ಆಮೇಲೆ ಯಾರೋ ಹೇಳೋದು ಅಲ್ಯೂಮಿನಿಯಂ ಪಾತ್ರೆ, ಅವೆಲ್ಲ ಸುಳ್ಳು ಸರ್. ದೇವರು ಚೆನ್ನ ಉತ್ತಮವಾದ ಮಟ್ಟದಲ್ಲಿ ಇರಲಿಲ್ಲ, ಆದರೆ ಬಡತನ ಊಟಕ್ಕಿಲ್ಲ ಅನ್ನೋ ಸ್ಟೇಜ್ ಏನೇ ಇರಲಿಲ್ಲ. ಇಲ್ಲ ಇವನು ಮಾಡೋರು ಡೆಫಿನೆಟ್ಟಾಗಿ ಶ್ರೀವಾಸ. ಆ್ಯಂಡ್ ಲಾಸ್ಟ್ ಸ್ಟೇಜಸ್ಸಲ್ಲೂ ಶ್ರೀವಾಸ್ ಹ್ಯಾವಿಂಗ್ ಫುಲ್ ಮನಿ. ನಾ ಏನು ಒಂದು ಪೈಸಾ ಕೊಟ್ಟಿಲ್ಲ ಅವಾಗ, ಮಧ್ಯ ಏನಕ್ಕೂ ಕೊಟ್ಟಿರ್ತೀನಿ ಅದೆಲ್ಲ ಪರ್ಸ್ನಲ್, ಅದು ಬೇಕಾಗಿಲ್ಲ. ಲಾಸ್ಟಲ್ಲೆಲ್ಲ ಅವ್ನು ತಿರ್ಗಾ ಸಿನಿಮಾಗೆ ಬಂದಮೇಲೆ ಇ ವಾಸ್ ವೆರಿ ವೆಲ್ ಆಫ್. ಯಾರೋ ಹೇಳಿದ್ರು, ನನಗೆ ಅದು ಹೇಳೋಕ್ಕೆ ಇಷ್ಟ ಇಲ್ಲ, ಹೀರೋಗಳು ಎಷ್ಟು ದುಡ್ಡು ತೊಗೋತಾರೆ ಅಷ್ಟು ದುಡ್ಡು ಕೇಳೋರು ಇವರು ಅಂತ ಹೇಳೋರು. ಅಲ್ಲಿ ಅಷ್ಟು ಅಲ್ಲಿಗೆ ಅವ್ರ ವೈಯಕ್ತಿಕ ಬದುಕಲ್ಲಿ ಎಷ್ಟಿರ್ಬೋದು ಅಂತ ನೋಡ್ಕೊಂಡು, ಅವ್ರಿಗೆ ಸಿಗರೇಟು ಬಿಟ್ಟರೆ ಇನ್ಯಾವ ಚಟುವೂ ಇರಲಿಲ್ಲ. ಆ ಸಿಗರೇಟೇ ಆಗಬೇಕು, ಅದೇ ಬೇಕು, ಅದು ಬಿಟ್ಟರೆ ಇನ್ಯಾವ ಚಟುಗಳು ಇರಲಿಲ್ಲ. ಅವನಿಗೆ ನನ್ನ ಹೆಣ್ಣು ತಿಂದರೆ ಭಾಳ ಇಷ್ಟ. ಯಾಕೆ ಅಂತಂದರೆ ಅವ್ರು ಭಾಳ ಚೆನ್ನಾಗಿ ನೋಡ್ಕೋತಾರೆ. ನಮ್ಮ ತಂದೆ ಹೇಳೋನು, ಏನು ನಿನ್ನ ಸೊಸೆ ನನ್ನ ನೋಡ್ಕೋತಾಳೆ ಬಾವ ಅಂತ. ಅದರಲ್ಲಿ ನಮ್ಮಲ್ಲಿ ಅತ್ತಂಬಿ ಅಂತ ಕರಿತೀವಿ, ಭಾವನೆ ಅತ್ತಂಬಿ ಅಂತ ಕರಿತೀವಿ, ಅತ್ತಂಬಿ ಅಂತ ಜಗಳಾಡೋನು. ಆತ ಲಾಸ್ಟ್ ಸ್ಟೇಜಸ್ಸಲ್ಲಿ ಅವ್ರು ಡಾಕ್ಟ್ರ್ ಬಂದು ಹೇಳಿದ್ರು, ಬೇಡ ಸರ್ ಗೀವ್ ಹಿಮ್ ಕಂಫರ್ಟಬಲ್ ಡೆತ್, ಕೀಪ್ ಹಿಮ್ ಇನ್ ಹಾಸ್ಪಿಟಲ್, ಆಕ್ಸಿಜನ್ನು ಇದು ಎಲ್ಲ ಕೊಡೋಣ, ಕಂಫರ್ಟಬಲ್ ಡೆತ್ ಇರುತ್ತೆ ಅಂತ. ಆವಾಗ ಒಂದ್ಸಲ ಐ ಸಿ ಯುಯಿಂದ ತಿರ್ಗಿ ವಾಪಸ್ಸು ರೂಮ್ಗೆ ಹಾಕಿದ್ವಿ, ವಾರ್ಡ್ಗೆ ವಾರ್ಡ್ಗೆ ಹಾಕಿದ್ವಾಗ ಈ ಮೇ ಗೋ ಫಾರ್ ಅನ್ಕಾನ್ಷಿಯಸ್ನೆಸ್ ಅನ್ನೋದು ಗೊತ್ತಾಗ್ತಾ ಇತ್ತು. ಆವಾಗ ಆಕ್ಸಿಜನ್ ಇದ್ರೆ ಹಿಂಗೆ ಕೈ ಹಿಂಗೆ ಅಂದರು. ನಾನು ಬಂದೆ ಮೊಸಗೆ ಏನು ಚೊಕ್ಕೋಣ ಅಂದೆ, ಬಾ ಆಕ್ಸಿಜನ್ ತೆಗೆದು ಕಾಫಿ ಬೇಕಣೋ ಅಂದರು. ತರಿಸ್ತೀನಿ ಅಂದ್ಬಿಟ್ಟು ಬಾಬಾ ಅಲ್ಲಿ ತೆಗೆದು ಏನು ಲತಮ್ಮ ಕಾಫಿ ತರಿಸು, ಲತಮ್ಮ ಕಾಫಿ ತರಿಸಿದ್ರು. ಈಗ ವೈಫ್ ಹೆಸರು ಲತಮ್ಮ ಅಂತ, ಅವರೆಲ್ಲ ಕರಿತಾರೆ ಲತಮ್ಮ ಅಂತಾನೆ. ಸೊ ಕ್ಲೋಸ್ ಮಾಡಿಬಿಟ್ಟು ಓಡ್ ಬಂದು ಕೆಳಗಡೆಯಿಂದ ಫೋನ್ ಮಾಡಿ ಮನೆಗೆ, ನನ್ನ ಮಗ ಇದ್ದ ಅವನು ಕರ್ಕೊಂಡು, ನಾನು ನಿನ್ನ ವೈಫ್ ಹೇಳಿದೆ ಬೇಗ 5 ನಿಮಿಷದಲ್ಲಿ ಬರಬೇಕು ನೀನು ಫ್ಲಾಸ್ಕಲ್ಲಿ ಕಾಫಿ ಅಂತ. ತೊಗೊಂಬಂದ್ರೆ 2 ಸ್ಪೂನ್ ಕುಡಿಸಿದ್ರು, ಅವಳ ಮಕ್ಕ ನೋಡಿದ್ರು, ನಮ್ಮ ಮಕ್ಕ ಎಲ್ಲ ನೋಡಿದ್ರು. ಅಷ್ಟರಲ್ಲಿ ತಿರ್ಗಿ ಹೀಗಂದರು, ಶಿವರಾಮ್ ಸಿಗರೇಟ್ ಹಚ್ಚಿ ಆಕ್ಸಿಜನ್ ಮೇಲೆ ಇಟ್ಟರು, ಥ್ಯಾಂಕ್ಸ್ ಅಂದರು. ಅದು ಎಕ್ಸ್ಪ್ರೆಸ್ 555 ಹಚ್ಚಿಸಿದ್ರು, ಇದ್ರ ಮೇಲೆ ಇಟ್ಟರು.
ಇವೆಂಟ್ ಅನ್ ಕಾನ್ಶಿಯಸ್ನೆಸ್. ಆಮೇಲೆ ಒಂದು 5 ನಿಮಿಷಕ್ಕೆ ವಿ ಆಸ್ಕ್ಡ್ ಹಿಮ್ ಟು ಶಿಫ್ಟ್ ಟು ICU. ICUನಲ್ಲಿ ಸ್ವಲ್ಪ ಹೊರಗಡೆ ಹೋಗೋದು ಬರೋದು ಮಾಡ್ತಾಯಿದ್ವಿ ನಾನು ದ್ವಾರಕೆ. ರಾತ್ರಿ 11 ಶಿವರಾಮ್ ಅವರು ನನ್ನ ಮಾರುತಿ ಕಾರಲ್ಲೇ ಮಲ್ಕೊಂಡಿದ್ರು. ರಾತ್ರಿ 11 ಗಂಟೆಯಿಂದ ಬೆಳಗಿನ ಜಾವ ಹೆಚ್ಚು ಕಮ್ಮಿ 3 ಕಾಲು ಇರಬೇಕು. ಅಲ್ಲಿವರೆಗೂ ನಾವಿಬ್ಬರು ಕೈಯಲ್ಲೇ ಹಿಡ್ಕೊಂಡಿದ್ವಿ, ಒಬ್ಬರು ಕೈಯೊಬ್ಬರು. ಲಾಸ್ಟ್ ಏಜಸ್ ಕೇಮ್ ಇಹಲೋಕ ವ್ಯಾಪಾರ ಮುಗಿಸು. ತಕ್ಷಣವೇ ಅವರು TV ಚಾನೆಲ್ಸ್ಗೆಲ್ಲ ಹೇಳಿಯಲಾಗಿ ಅದೆಲ್ಲ ನಡೀತು. ಇಟ್ ವೆಂಟ್ ಆಫ್. ತುಂಬ ಧನ್ಯವಾದಗಳು, ಸಾಕಷ್ಟು ವಿಚಾರಗಳನ್ನು ಹೇಳಿದ್ದೀರಿ. ಕಲ್ಯಾಣ್ ಕುಮಾರ್ ಅವರು ಕೊನೆಗಾಲವನ್ನು ಕಳೆದಂತಹ ಮನೆಗೆ ಬಂದು ನಾವು ಕೂತ್ಕೊಂಡು ನಿಮ್ಮನ್ನು ಮಾತಾಡಿಸ್ತಾ ಇದ್ದೀವಿ ಅಂದರೆ ಅದು ನಮ್ಮ ಸೌಭಾಗ್ಯ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ನನಗೆ ನಮ್ಮ ಮಾವನ ಬಗ್ಗೆ ಹೇಳೋದಕ್ಕೆ ಹೆಮ್ಮೆ ಅನಿಸುತ್ತೆ. ಆದರೆ ಏನಂದರೆ ಬೇಕಾದ ಫೋಟೋಗಳು ತಗೊಳ್ಳಿ, ಆ ಕಾಲದೆಲ್ಲ ಫೋಟೋಗಳೆಲ್ಲ ಕಾಸ್ಟ್ಲಿ ಅವೆಲ್ಲ ಗೊತ್ತೂ ಇಲ್ಲ ನಮಗೆ, ತಗೊಂಡು ಇಟ್ಕೋಬೇಕು ಅಂತ ಹಾಗಿಂದ ನಡೀತಿದೆ.